ಕೈ ಗ್ಲೌಸ್ ತಗೋಬೇಕು ಫಸ್ಟು, ಹೆಲ್ಮೆಟ್ ತಗೋಬೇಕು, ಗ್ಲೌಸ್ ತಗೋಬೇಕು, ಜಾಕೆಟ್ ತಗೋಬೇಕು, ರೈಡಿಂಗ್ ಪ್ಯಾಂಟ್ ತಗೋಬೇಕು, ರೈಡಿಂಗ್ ಜಾಕೆಟ್ ತಗೋಬೇಕು, ಟ್ಯಾಂಕ್ ಬ್ಯಾಗ್ ತಗೋಬೇಕು. ಬರೇ ಸ್ಟಾಕಲ್ಲೇ ಗಾಡಿ ಓಡ್ತೈತೆ, ಇನ್ನು ಮಾಸ್ ಸಿಲಿಂಡರ್ ಗಾಡಿಯಿಂದ ಹಿಡಿದು ಕ್ರ್ಯಾಶ್ ಗಾರ್ಡ್ವರೆಗೂ ಏನು ತೊಗೊಂಡಿಲ್ಲ, ಹಾಗೆ ರನ್ನಿಂಗು. ಖರ್ಚು ಜಾಸ್ತಿ ಇದೆ, ಹಿಮಾಲಯನ್ ತೊಗೊಳ್ಳೋದು ಒಂದು ದೊಡ್ಡ ವಿಷಯ ಅಲ್ಲ, ಆಕ್ಸಸರೀಸ್ಗೆ ಖರ್ಚು ಮಾಡೋದೇ ದೊಡ್ಡ ವಿಷಯ, ಮತ್ತು ಗಾಡಿನ ಮೇಂಟೆನೆನ್ಸು. ಇವರು ಬೆಂಗಳೂರು ಟ್ರಾಫಿಕ್ಕು, ಬೆಂಗಳೂರು ರಿಯಾಕ್ಷನ್ಸೇ ಏನೇಂಟಿ, ನೋಡ್ಕೊಂಡು ಹೋಗೋಕ್ಕಾಗಲ್ವಾ? ಓ ಮುಂದೆ ಇರುತ್ತೋ ಟ್ರಾಫಿಕ್ಕು, ಬನ್ನಿ ನೋಡೋಣ. ಏನು ಟ್ರಾಫಿಕ್, ಬರಲಿ ಬರಲಿ, ಟ್ರಾಫಿಕ್ಕಿಗೆ ನಾವು ಕೇಕ್ ತಿನ್ನಿಸ್ತೀವಿ ಗೊತ್ತಾ? ಗ್ಯಾಪ್ ಕೊಟ್ಟರೆ ಹೊಡಿಬೋದು, ಹೊಡೀತಲ್ಲ ಬಾಸು, ಯಾಕೆ ಅಂತ ಗೊತ್ತಿಲ್ವಲ್ಲ. ಬಸ್ಸು ಹೊಡೀರಿ ಬಸ್ಸು, ಒಳ್ಳೆ ಗ್ಯಾಪ್ ಬಸ್ ಅದು, ಹಿಮಾಲಯನೇ ನುಗ್ಗುತ್ತೆ. ಹೋಗಬೇಕು ಹೋಗಬೇಕು, ಇದೇ ಇದಕ್ಕೆ ನಾನು ಹೋಗಲ್ಲ ಹೋಗಲ್ಲ ಅನ್ನೋದು ಬೆಂಗಳೂರಿಗೆ. ಟೀಗೋಸ್ಕರ ನಿಲ್ಲಿಸಿದೆ ಫ್ರೆಂಡ್ಸ್, ತಲೆನೋವು ಆಗ್ಬಿಡ್ತು. ರಿಟರ್ನು ನಾವು ಮನೆಗೆ ಹೋಗ್ತಾ ಹೋಗ್ತಾ ಏ ಕಮಿಟ್ಮೆಂಟ್ಸು, ಪ್ರೆಷರ್, ವರ್ಕು, ಆ ಕೆಲಸ ಈ ಕೆಲಸ ಎಲ್ಲ ಕೆಲಸ ಮೈಂಡಿಗೆ ಬರ್ತೈತೆ. ಇದೇ ಅತ್ತಿಪಲ್ಲಿ ಟೋಲು. ಈ ರೈಡು ನಾನು ಅಂದ್ಕೊಂಡಿದ್ದ ಪ್ರಕಾರ ಫಸ್ಟು ಬಂದು ತಿರುವಣ್ಣಾಮಲೈಗೆ ಹೋಗಬೇಕು ಅಂತ ನಂದು ಆಸೆ ಇತ್ತು, ಮುಗಿಸಾಯಿತು. ತೋಳಿ ಇದೆ ಆರ್ ಟಿ ಓ. ಇದು ನಮ್ಮ ಕರ್ನಾಟಕ ಆರ್ ಟಿ ಓ ಚೆಕ್ ಪೋಸ್ಟು. ಕೈ ಗ್ಲೌಸ್ ತೊಗೋಬೇಕು ಫಸ್ಟು, ಹೆಲ್ಮೆಟ್ ತೊಗೋಬೇಕು, ಗ್ಲೌಸ್ ತೊಗೋಬೇಕು, ಜಾಕೆಟ್ ತೊಗೋಬೇಕು, ರೈಡಿಂಗ್ ಪ್ಯಾಂಟ್ ತೊಗೋಬೇಕು, ರೈಡಿಂಗ್ ಜಾಕೆಟ್ ತೊಗೋಬೇಕು, ಟ್ಯಾಂಕ್ ಬ್ಯಾಗ್ ತೊಗೋಬೇಕು. ಬರೇ ಸ್ಟಾಕಲ್ಲೇ ಗಾಡಿ ಓಡ್ತೈತೆ, ಇನ್ನು ಮಾಸ್ ಸಿಲಿಂಡರ್ ಗಾಡಿಯಿಂದ ಹಿಡಿದು ಕ್ರ್ಯಾಶ್ ಗಾರ್ಡ್ವರೆಗೂ ಏನು ತೊಗೊಂಡಿಲ್ಲ, ಹಾಗೆ ರನ್ನಿಂಗು. ಖರ್ಚು ಜಾಸ್ತಿ ಇದೆ, ಹಿಮಾಲಯನ್ ತೊಗೊಳ್ಳೋದು ಒಂದು ದೊಡ್ಡ ವಿಷಯ ಅಲ್ಲ, ಆಕ್ಸಸರೀಸ್ಗೆ ಖರ್ಚು ಮಾಡೋದೇ ದೊಡ್ಡ ವಿಷಯ, ಮತ್ತು ಗಾಡಿನ ಮೇಂಟೆನೆನ್ಸು. ನಾವು ಬಿಡ್ತೀವಾ ಗಾಡಿ ಫುಲ್, ಇವಾಗ ಸ್ಮೂತ್ ಆಗಿಬಿಟ್ಟಿದೆ, ಫೋರ್ ಲೈನ್ ಮಾಡ್ತಾ ಇದ್ದಾರೆ. ಓಕೆ ನೋಡ್ಬೋದು ನೀವು, ಒಂದು ಎರಡು ಮೂರು ನಾಲ್ಕು ಲೈನು ಬಿಟ್ಟು ಹೊಸರು, ನಾಲ್ಕು ಲೈನು ಏನು ಹೇಳಿ, ಅಷ್ಟೇ ಮೂರು ಲೈನ್ಗೆ ನೋಡಿದ್ರೆ ಇವಾಗ ಹೆಂಗೂಡಿಸ್ತಿದ್ದೀವಿ ಅಂತ. ಅತ್ತಿಪಲ್ಲಿ ದಾಟಾಯಿತು, ಇವಾಗ ಚಂದಾಪುರ ಬಂದಿದ್ದೀವಿ. ಟೈಮು 6:09 PM, ಚಂದಾಪುರ ಅಲ್ಲಿದ್ದೀವಿ. ಲಾಸ್ಟ್ ವೀಡಿಯೋಲಿ ಹೇಳಿರ್ತೀನಿ ಈ ಬ್ರಿಡ್ಜ್ ಬಗ್ಗೆ. ಭಾರತಿ ಬಸ್, ತುಂಬ ಭಾರತಿ ಬಸ್ ಬರ್ತಾ ಇದೆ ಇವಾಗ ಈ ಹೈವೇಲಿ, ಎಷ್ಟೋ ಭಾರತಿ ಬಸ್ಸು. ನಂದು ಫೇವ್ರೆಟ್ ಬಸ್ ಅಂತಂದರೆ ಏಷ್ಯನ್ ಎಕ್ಸ್ಪ್ರೆಸ್ ನೋಡಿ, ನಾರಾಯಣ ರುದ್ರಾಲಯ ಹಾಸ್ಪಿಟಲು, ನಾರಾಯಣ ಹೆಲ್ತ್ ಸಿಟಿ ಅಂತಾರೆ ಇದು. ಇದಕ್ಕೆ ಸ್ಪೀಡ್ ಲಿಮಿಟ್ ಬೇರೆ ಇದೆ, 60 ಮಾತ್ರ ಮೈಂಟೈನ್ ಮಾಡಬೇಕು. ಸ್ಟಾರ್ಟ್ ಆಯಿತು. ನಮ್ಮ ಟ್ರಾಫಿಕ್ಕು ಗ್ರೀನ್ ಸಿಗ್ನಲ್, ಗ್ರೀನ್ ಅಲ್ಲ ಫ್ರೀ. ಗ್ಯಾಪ್ ಸಿಗ್ಬೇಕಷ್ಟೇ.
BMTC ಅಂಕಲ್ ಬಿಟ್ಟಿಲ್ಲ ಜಾಗ. ಸಿಗ್ನಲ್ ಗ್ರೀನ್ ಬಿಟ್ಟಿದೆ, ಅವ್ರೇನು ಅಲ್ಲಾಡಿಸ್ಕೊಂಡು ಹೋಗ್ತವ್ರೆ. ಕ್ಯಾಬ್ ಡ್ರೈವರ್ ನುಗ್ತಾರಲ್ಲ. ಓಕೆ ಓಕೆ, ಒಂದು ಎಲ್ಬೋರ್ಡು ಲೆಫ್ಟ್ ತೊಗೊಳ್ತೈತೆ, ಅದಕ್ಕೆ ಇಷ್ಟು ಹೊತ್ತು ತೊಗೊಳೋದಕ್ಕೆ. ಇವರು ಬೆಂಗಳೂರು ಟ್ರಾಫಿಕ್ಕು, ನಮಗೆ ಗ್ಯಾಪ್ ಸಿಕ್ಕಿದ್ರೆ ಸಾಕು, ನುಗ್ತಾ ಇರ್ತೀವಿ. ಮಡಿವಾಲ ಚೆಕ್ ಪೋಸ್ಟ್ ಹತ್ರ ಇದ್ದೀವಿ. ಸಿಗ್ನಲ್ ಅವಾಗಿಂದ ಓಪನಲ್ಲೇ ಇದೆ, ಓಪನಲ್ಲೇ ಇದೆ ಅಂತಂದರೆ ಓ ಫುಲ್ಲು ಲೆಫ್ಟ್ ತೊಗೊಬಿಡೋಣ. ಬೆಂಗಳೂರು ರಿಯಾಕ್ಷನ್ಸೆ ಸರ್, ಸ್ವಲ್ಪ ಜಾಗ ಬಿಟ್ಬಿಡಿ ಸರ್, ಹೋಗ್ಬಿಡ್ತೀನಿ ನೋಡಿ. ಈ ಸಿಗ್ನಲ್ನು ಬ್ರೇಕ್ ಮಾಡಬೇಕಾ? ಇನ್ನೊಂದು ಲೆಫ್ಟ್ ಇದೆ ಅಷ್ಟೇ. ಬಂದ್ವಿ ಮುನೇಶ್ವರ ಟೆಂಪಲ್. ಏನೇಂಟಿ ನೋಡ್ಕೊಂಡು ಹೋಗೋಕ್ಕಾಗಲ್ವಾ? 40 minutes ತೊಗೊಂಡಿದ್ದೀವಿ ಹೊಸೂರು ಟೋಲಿಂದ ಇಲ್ಲಿಗೆ ಬರೋದಕ್ಕೆ. ಫೈನ್ ಫೈನ್ ಫೈನ್. ಓ ಮುಂದೆ ಇರುತ್ತೋ ಟ್ರಾಫಿಕ್ಕು, ಬನ್ನಿ ನೋಡೋಣ. ಏನು ಟ್ರಾಫಿಕ್, ಬರಲಿ ಬರಲಿ. ಟ್ರಾಫಿಕ್ಕಿಗೆ ನಾವು ಕೇಕ್ ತಿನ್ನಿಸ್ತೀವಿ ಗೊತ್ತಾ? ಗ್ಯಾಪ್ ಕೊಡಬೇಕು ಆಟೋ ಅಂಕಲ್. ಆಟೋ ಅಂಕಲ್ ಕೊಡಿ ಅಂಕಲ್ ಗ್ಯಾಪು. ಆ ಗ್ಯಾಪ್ ಕೊಟ್ಟರೆ ಹೊಡಿಬೋದು, ಹೊಡೀತಾ ಇಲ್ಲ ಬಾಸು, ಯಾಕೆ ಅಂತ ಗೊತ್ತಿಲ್ವಲ್ಲ. ಬಸ್ಸು ಹೊಡೀರಿ ಬಸ್ಸು, ಒಳ್ಳೆ ಗ್ಯಾಪ್ ಬಸ್ ಅದು, ಹಿಮಾಲಯನೇ ನುಗ್ಗುತ್ತೆ. ಹೋಗಬೇಕು ಹೋಗಬೇಕು. ರಿಲೀಸ್ ಮಾಡಿದ್ರು. ಹೋದರೆ ಇಳಿಬೋದಾ? ಇಳಿಯೋಣ ಬನ್ನಿ. ಶೆಟ್, ನಡ್ಕೊಂಡು ಹೋಗಿ ಅಲ್ಲಿ ಹಾಕಿ. ಇಲ್ಲಿ ಹಿಂದೆ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಅಂದರೆ ತಳ್ಕೊಬೋದು, ಏನೇನು ಕಾರ ತಲ್ಲಕ್ಕಾಗಲ್ಲ ಅಂತ. ಇದೇ ಇದಕ್ಕೆ ನಾನು ಹೋಗಲ್ಲ ಹೋಗಲ್ಲ ಅನ್ನೋದು ಬೆಂಗಳೂರಿಗೆ. ಇರೋಮ್ಮ ಸ್ವಲ್ಪ ಹತ್ರ ಬಂದಾಯಿತು. ಈ ರೋಡಲ್ಲಿ ನಿಂತ್ಕೊಂಡೇ ಓಡಿಸ್ಬೇಕು, ಇಲ್ಲಾಂದರೆ ಕೈ ಕಾಲು ನೋವುತ್ತೆ. ಓಪಿ ಸೀರೀಸು ತುಂಬ ಇಷ್ಟ ಆಗಿರ್ಬೋದು ನಿಮಗೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನಾದರೂ ಹೇಳಬೇಕು ಅಂತ ಅನ್ಸಿದ್ರೇನು. ಇವತ್ತು ಇಲ್ಲಿಗೆ ಮುಕ್ತಾಯ ಆಗ್ತೈತೆ. ನೆಕ್ಸ್ಟು ಮತ್ತೆ ಬೆಂಗಳೂರು ರಿಯಾಕ್ಷನ್ ವಿಡಿಯೋಸ್ ನೋಡೋಣ. ಬಾಯ್ ಬಾಯ್ ಎಲ್ಲರಿಗೂ, ಹ್ಯಾಪಿ ನ್ಯೂ ಇಯರ್. ವಿಡಿಯೋ ಲೇಟಾಗಿ ರಿಲೀಸ್ ಆಗುತ್ತೆ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.